ನೋಡಿ ಅವಳಿಗೆ ನೋಡಿ ಎಷ್ಟು ಖುಷಿ ಆಗ್ತಿದೆ. ಅನ್ನ ಬಿಟ್ಬಿಟ್ಟು ಬರೀ ಮೊಟ್ಟೆದು ಹಾಫ್ ಫ್ರೈ ಮಾತ್ರ ತಿಂತಿದ್ದಾಳೆ ಅವಳು. ನೋಡಿ ನಮಗಿನ್ನ ನೈಟಿದು ಪ್ರಾನ್ಸ್ ಇದೆಯಲ್ಲ, ಸಿಗಡಿ ಮೀನು, ಅದರ ಪದಾರ್ಥ ಸೂಪರಾಗಿ ಬಂದಿತ್ತು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ಮಧ್ಯಾಹ್ನ ನಂತರ ವ್ಲಾಗ್ ಮಾಡ್ತಾ ಇದ್ದೇನೆ, ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ತಲೆಗೆ ಎಣ್ಣೆ ಹಚ್ಕೊಂಡಿದ್ದೀವಿ ಇಬ್ಬರು ಸಹ. ನಾನು ಅಷ್ಟೇ ತಲೆಗೆ ಎಣ್ಣೆ ಹಚ್ಚಿದ್ದೀನಿ, ಇವಳಿಗೂ ಅಷ್ಟೇ ತಲೆಗೆ ಎಣ್ಣೆ ಹಚ್ಚಿದ್ದೀನಿ. ನಾಳೆ ಹೆಡ್ ಬಾತ್ ಮಾಡೋಣ ಅಂತ. ಇವತ್ತು ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಆಗಿದೆ, ಬನ್ನಿ ನಿಮಗೂ ತೋರಿಸ್ತೇನೆ ಊಟಕ್ಕೇನಿದೆ ಅಂತ. ಮಧ್ಯಾಹ್ನ ಊಟಕ್ಕೆ ಬಂದುಬಿಟ್ಟು ನನ್ನ ಮಗಳಿಗೆ ನಾನು ಅನ್ನ ಜೊತೆಗೆ ಮೊಸರು ಹಾಗೂ ಹಾಫ್ ಫ್ರೈ, ಮೊಟ್ಟೆದು ಹಾಫ್ ಫ್ರೈ ಮಾಡಿಕೊಟ್ಟಿದ್ದೆ. ಅದಕ್ಕೆ ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕಿ ಕೊಟ್ಟಿದ್ದೆ. ನೋಡಿ ಅವಳಿಗೆ ನೋಡಿ ಎಷ್ಟು ಖುಷಿ ಆಗ್ತಿದೆ. ಅನ್ನ ಬಿಟ್ಬಿಟ್ಟು ಬರೀ ಮೊಟ್ಟೆದು ಹಾಫ್ ಫ್ರೈ ಮಾತ್ರ ತಿಂತಿದ್ದಾಳೆ ಅವಳು. ನಮಗೆ ನಿನ್ನ ನೈಟಿದೆ ಫಿಶ್ ಕರಿ ಇತ್ತು, ಅವಳಿಗೆ ನಿನ್ನ ನೈಟ್ ಒಂದು ಸ್ವಲ್ಪನೇ ಕೊಟ್ಟಿದ್ದೆ, ಇವಾಗ ಮಧ್ಯಾಹ್ನ ಅದು ಬೇಡ ಅಂತ ಕೊಟ್ಟಿಲ್ಲ. ನೋಡಿ ನಮಗೆ ನಿನ್ನ ನೈಟಿದು ಪ್ರಾನ್ಸ್ ಇದೆಯಲ್ಲ, ಸಿಗಡಿ ಮೀನು, ಅದರ ಪದಾರ್ಥ ಸೂಪರಾಗಿ ಬಂದಿತ್ತು. ಹಾಗೂ ಸ್ವಲ್ಪ ಚಿಕನ್ ಕಬಾಬ್ ಇತ್ತು, ಅದನ್ನು ಫ್ರೈ ಮಾಡ್ಕೊಂಡ್ವಿ. ಊಟ ಎಲ್ಲ ಆದಮೇಲೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ನನ್ನ ಮಗಳನ್ನ ಮಲಗಿಸಿ ನಾನು ಸ್ವಲ್ಪ ಹೊತ್ತು ಮಾಡ್ಕೊಂಡ್ಬಿಟ್ಟೆ. ಈಗ ಎದ್ದ ಕೂಡಲೇ ಅವಳ ಮುಖವನ್ನು ಫಸ್ಟಿಗೆ ತೊಳಿತೀನಿ, ಅವಳ ಮೂಡ್ ಸ್ವಲ್ಪ ರಿಫ್ರೆಶ್ ಆಗುತ್ತೆ ಅವಾಗ. ಹಾಗೂ ಸ್ವಲ್ಪ ಹೊತ್ತು ಅವಳನ್ನು ಆಟಾಡಿಸ್ತೇನೆ. ನಾನು ಮಧ್ಯಾಹ್ನನೇ ವಾಷಿಂಗ್ ಮೆಷಿನಲ್ಲಿ ಬಟ್ಟೆ ಹಾಕಿದ್ದೆ, ಇವಾಗ ಸಂಜೆ ಬಂದುಬಿಟ್ಟು ಅದನ್ನೆಲ್ಲ ಒಣಗಿಸ್ತಾ ಇದ್ದೇನೆ. ಸಂಜೆ ಹೊತ್ತು ಅಂತೂ ತುಂಬಾ ತಂಪಾಗಿ ಗಾಳಿ ಬೀಸ್ತಾ ಇತ್ತು. ಇವಾಗ ಮಳೆಯೆಲ್ಲ ಬಂದುಬಿಟ್ಟು ಬೆಂಗಳೂರು ವೆದರ್ ಮತ್ತೆ ಸ್ವಲ್ಪ ಕೂಲ್ ಆಗ್ತಾ ಇದೆ. ನಾನು ಬಾಲ್ಕನಿ ಡೋರ್ ಓಪನ್ ಮಾಡಿದ ತಕ್ಷಣವೇ ನನ್ನ ಮಗಳು ನನ್ನ ಹಿಂದೆನೇ ಬಂದುಬಿಡ್ತಾಳೆ. ನಾನು ಬಟ್ಟೆ ಒಣಗಿಸುವಾಗ ನನ್ನ ಮಗಳಿಗೆ ಒಂದೊಂದೇ ಬಟ್ಟೆ ಕೊಡು ಅಂತ ಹೇಳಿದರೆ ಕೊಡ್ತಾಳೆ, ಆದರೆ ಇವಾಗ ಅವಳು ಏನೋ ಮೂಡಿದ್ದಿಲ್ಲ, ಅದಕ್ಕೆ ಅವಳು ಒಂದು ಬಟ್ಟೆಯನ್ನು ತೆಗೆದು ಒಂದು ಸೈಕಲನ್ನು ಒರೆಸ್ಲಿಕ್ಕೆ ಯೂಸ್ ಮಾಡ್ಕೋತಾ ಇದ್ದಾಳೆ. ಇವಾಗ ಸಂಜೆ ಚಾ ಎಲ್ಲ ಕುಡ್ಬಿಟ್ಟು ಒಂದು ರೌಂಡ್ ಕೆಳಗಡೆ ಪಾರ್ಕಿಗೆ ಹೋಗುವ ಅಂತ ಹೋಗ್ತಾ ಇದ್ದೇವೆ. ನನ್ನ ಮಗಳು ನೋಡಿ ಫುಲ್ ಬ್ಯಾಗಲ್ಲಿ ಹಾಕಿ ಫುಲ್ ಸ್ಟೈಲಾಗಿ ಹೊರಟ್ಬಿಟ್ಟಿದ್ದಾಳೆ. ಅಲ್ಲಿ ನಾವು ಲಿಫ್ಟ್ ಬರುವ ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ಅವಳಲ್ಲಿ ಕೆಳಗೆ ಕೂತ್ಕೋತಾಳೆ ಸ್ಟೆಪ್ಸ್ ಮೇಲೆ. ಇದು ಬಂದುಬಿಟ್ಟು ನಮ್ಮದು ಅಪಾರ್ಟ್ಮೆಂಟಲ್ಲಿ ಕೆಳಗಡೆ ಇರುವ ಪಾರ್ಕ್, ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲಿ ಸಂಜೆ ಹೊತ್ತು ತುಂಬ ಜನ ಅವ್ರ ಮಕ್ಕಳನ್ನು ಕರ್ಕೊಂಡು ಕೆಳಗಡೆ ಬರ್ತಾರೆ ಆಟಾಡಲಿಕ್ಕೆ. ಮಕ್ಕಳಿಗೂ ಒಂದು ಚೇಂಜ್ ಇರುತ್ತೆ, ಹಾಗೂ ನಮಗೂ ಮನೆಯಲ್ಲಿ ಕುತ್ಕೊಂಡು ಒಂಥರ ಬೋರ್ ಆಗಿರುತ್ತಲ್ಲ, ಇಲ್ಲಿ ಕೆಳಗಡೆ ಬಂದರೆ ಮೈಂಡು ಒಂಥರ ರಿಫ್ರೆಶ್ ಆಗುತ್ತೆ. ಫ್ರೆಶ್ ಗಾಳಿನೂ ಬೀಸ್ತಾ ಇರುತ್ತೆ, ನಾವು ವಾಕಿಂಗ್ ಬೇಕಾದರೆ ವಾಕಿಂಗ್ ಮಾಡ್ಬೋದು. ಪಾರ್ಕಿಂದ ಮೇಲೆ ಬಂದ ಮೇಲೆ ಕೈ ಕಾಲು ಮುಖ ಎಲ್ಲ ತೊಳೆದ್ಬಿಟ್ಟು ದೇವರಿಗೆ ದೀಪವನ್ನು ಹಚ್ತಾ ಇದ್ದೇನೆ. ನೈಟಿಗೆ ಬಂದುಬಿಟ್ಟು ಚಪಾತಿ ಹಾಗೂ ಪನೀರ್ ಗ್ರೇವಿ ಮಾಡಿದ್ವಿ, ಸೂಪರಾಗಿ ಸಖತ್ತಾಗಿ ಬಂದಿತ್ತು. ನಿಜ ಹೇಳಬೇಕಂದ್ರೆ ಪಕ್ಕಾ ಹೋಟೆಲ್ ಸ್ಟೈಲಲ್ಲಿ ಬಂದಿತ್ತು. ಈ ಪನೀರ್ ಗ್ರೇವಿ ರೆಸಿಪಿಯನ್ನು ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹಾಕ್ತೇನೆ. ಇದು ಇವತ್ತಿನ ನನ್ನ ಮಧ್ಯಾಹ್ನ ನೈಟ್ ರುಟೀನ್ ಆಗಿತ್ತು. ನಿಮ್ಗೇನಾದ್ರೂ ನನ್ನ ವೀಡಿಯೋ ಇಷ್ಟ ಆದರೆ ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟ್ಟಂತ ಹೋಗಿ ಸಬ್ಸ್ಕ್ರೈಬ್ ಮಾಡಿ. Thank you for watching. Take care. Bye-bye. See you.